ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ, ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ರಾಕಿ ಬಾಕ್ಸ್. ಒಂದು ದಿನ ಚಂದ್ರಕಾಂತ ಬಣ್ಣ ಬಣ್ಣದ ಪೇಪರ್ಗಳನ್ನ ಕಟ್ ಮಾಡಿ ಏನೋ ತಯಾರಿ ಮಾಡ್ತಿದ್ಲು. ಅದನ್ನ ಗಮನಿಸಿದ ಸೂರ್ಯಕಾಂತ, ಬೆಳಗ್ಗೆ ಎದ್ದಾಗ್ಲಿಂದ ನೋಡ್ತಿದ್ದೀನಿ, ಅದೇನೋ ಮಾಡ್ತಿದ್ಯಾ, ಮಾಡಕ್ ಬರ್ದೇ ಇರೋ ಕೆಲ್ಸ ಅಲ್ಲ ಏನೋ ಮಾಡ್ಕೊಂಡು ಮನೆ ಪೂರ್ತಿ ಚಿಲ್ಲಾಪಿಲ್ಲಿ ಮಾಡಿಟ್ಟಿದ್ಯಾ, ಇಷ್ಟಕ್ಕೂ ಏನೇ ಅದು? ಅದು ಅತ್ತಮ್ಮ, ನಿಂಗೊಂದು ಚಿಕ್ಕ ಕತೆ ಹೇಳ್ತೀನಿ, ಅದನ್ ಬಿಚ್ಚಿದ್ರೆ ಆ ವಸ್ತು ಏನೋ ನಿನಗೆ ಗೊತ್ತಾಗುತ್ತೆ. ಇದು ವರ್ಷಕ್ ಒಂದೇ ಸಾರಿ ಕಟ್ಟೋದು, ಆದ್ರೆ ಹೆಂಗಸ್ರಿಗಲ್ಲ ಗಂಡಸ್ರಿಗ್ ಮಾತ್ರ ಕಟ್ಟೋ ಅಂತದ್ದು. ಆದ್ರೆ ಅಂಗಿ ಅಲ್ಲ, ಮನೆಯಲ್ಲಿ ಹೆಣ್ಮಕ್ಳಿದ್ರೇನೆ ಇದ್ರ ಬೆಲೆ ಗೊತ್ತಾಗೋದು. ಈಗದೇನೋ ಹೇಳು. ಅದೇನಂತ ನನಗ್ ಗೊತ್ತಿಲ್ವಾ, ರಾಖಿ, ಅದೇ ರಕ್ಷಾಬಂಧನ. ನಿಂಗೆ ಮಸ್ತ್ ಬುದ್ಧಿ ಐತೆ ಅತ್ಯಮ್ಮ, ನಾನೇನೋ ಅನ್ಕೊಂಡೆ, ನೀನ್ ಕರೆಕ್ಟ್ ಆಗಿ ಹೇಳ್ದೆ. ನಾಳೆನೋ ರಾಖಿ ಹಬ್ಬ ಇದೆ, ಬೆಳಗಿಂದ ಮಾಡ್ತಿದ್ದೀನಿ, ಒಂದೇ ಒಂದು ರಾಖಿ ಕೂಡ ಸರಿಗ್ ಬಂದಿಲ್ಲ. ನಂಗೇನು ನನ್ ತಮ್ಮಂದಿರ್ಗೆ ಒಳ್ಳೆ ಒಳ್ಳೆ ರಾಖಿಗಳು ನಾನೇ ಮಾಡಿ ಕಟ್ಬೇಕು ಅನ್ನೋ ಆಸೆ. ಇವಾಗ ಏನ್ ಮಾಡ್ಬೇಕು ಏನೋ ಅತ್ಯಮ್ಮ, ನಂಗೆ ಏನು ಗೊತ್ತಾಗ್ತಿಲ್ಲ ಅಂತ ಬೇಜಾರಾದ್ಲು. ಆಗ ಸೂರ್ಯಕಾಂತ, ಹೌದು, ರಾಖಿ ಹಬ್ಬ ಅಂದ್ರೇನೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಒಳ್ಳೆ ಬಾಂಧವ್ಯಗಳೇ ಹಬ್ಬ ಇದ್ದಂಗೆ. ಇರು ಬಂದೆ ಅಂತ ಹೇಳ್ತಾ ಒಳಗಡೆ ಹೋಗಿ ಒಂದು ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಬಾಕ್ಸ್ನ ತೆಗೆದ್ಲು. ಚಂದ್ರಕಾಂತಗೆ ಆ ಬಾಕ್ಸ್ನ ಕೊಡ್ತಾ, ಇಲ್ನೋಡು, ಇದು ಮ್ಯಾಜಿಕ್ ರಾಖಿ ಬಾಕ್ಸ್, ಇದ್ರಲ್ಲಿ ನೀನು ಎಷ್ಟು ರಾಖಿ ಬೇಕೋ ಅಷ್ಟು ರಾಖಿಗಳನ್ನ ತಗೋಬಹುದು. ಒಳ್ಳೆ ಮನ್ಸಿಂದ ಇದನ್ನ ತಗೊಂಡೋಗಿ ನಿನ್ ತಮ್ಮಂದಿರ್ಗೆ ಕಟ್ಬಿಟ್ ಬಾ. ಇಲ್ನೋಡು, ನಿನ್ ಅತಿಯಾಸೆ ತೋರಿಸಿ ಕಿರಿಕಿರಿ ಮಾಡ್ಕೋಬೇಡ, ಅವ್ರನ್ನ ಒಳ್ಳೆ ತಂದಿಂದ ನಮ್ಮನೆಗೆ ಊಟಕ್ ಕರ್ಕೊಂಬಾ ಅಂತ ಹೇಳಿದ್ಲು. ಆ ಮ್ಯಾಜಿಕ್ ಬಾಕ್ಸ್ನ ಕೈಯಲ್ಲಿ ತಗೊಂಡು ಸಂತೋಷದಿಂದ ನೋಡಿದ್ಲು ಚಂದ್ರಕಾಂತ. ಮರುದಿನ ಬೆಳಗ್ಗೆನೆ ಎದ್ದು ಆ ಮ್ಯಾಜಿಕ್ ರಾಖಿ ಬಾಕ್ಸ್ನ ತಗೊಂಡು ಹೊರಟ್ಲು. ತನ್ನ ತಮ್ಮಂದಿಗೆ ಆ ಬಾಕ್ಸ್ನಿಂದ ಒಳ್ಳೆ ರಾಖಿಗಳನ್ನ ತೆಗೆದು ಕಟ್ಟಿದ್ಲು. ಅವ್ರಿಗೆ ಆರ್ತಿ ತೆಗೆದು ಸಿಹಿ ಕೂಡ ತಿನ್ಸಿದ್ಲು. ಅವ್ರು ಕೊಟ್ಟಿದ್ದ ದುಡ್ಡುಗಳನ್ನ ತಗೊಂಡು ಹಾಯಾಗಿ ವಾಪಸ್ ಬರ್ತಿರೋವಾಗ ಚಂದ್ರಕಾಂತಳಿಗೆ ಒಂದು ಆಲೋಚನೆ ಬಂತು. ಅರೆ, ಇದು ಹೆಂಗ್ ಮಾಡ್ತೆ? ಇಲ್ಲೇ ಪಕ್ಕದ ಮನೆಯಲ್ಲಿ ನಮ್ ದೊಡ್ಡಪ್ಪನ ಮಗ ಶಂಕರ್ ಇದಾನಲ್ಲ, ಇವಾಗ್ಲೇ ಹೋಗಿ ರಾಖಿ ಕಟ್ಟಿ ಒಳ್ಳೆ ವಸೂಲಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಕೊಂಡು ಒಂದು ಮನೆಗ್ ಹೋಗಿ ಬಾಗಿಲ್ ತಟ್ಟಿದ್ಲು. ಅಲ್ಲೊಬ್ಬ ದೊಡ್ಡ ಮನುಷ್ಯ ಬಾಗಿಲ್ನ ತೆಗೆದು, ನಿಮ್ಗೆ ಯಾರ್ ಬೇಕು ಅಂತ ಕೇಳಿದ್ರು. ಚಂದ್ರಕಾಂತ ಅವ್ರನ್ನ ದೂಕಿ ಒಳಗ್ ಬಂದು, ಅರೆ ತಮ್ಮ, ನನ್ನ ಗುರ್ತಿಡಿಲಿಲ್ವಾ? ನಾನು ಚಂದ್ರಕ್ಕ. ಚಂದ್ರಕ್ಕನ? ಯಾವ ಚಂದ್ರಕ್ಕ? ಅರೆ ತಮ್ಮ, ನಿನ್ನ ನಾನ್ ಇಷ್ಟಿನ ನೋಡದೆ ಹೋದ್ರು ನಾನ್ ನಿನ್ನ ಗುರ್ತಿಡ್ದೆ, ಆದ್ರೆ ನಿನ್ನನ್ನು ಗುರ್ತಿಡಿಲೇ ಇಲ್ಲ. ಸರಿ ಹೋಗ್ಲಿ ಬಿಡು. ಇಲ್ ನೋಡು, ಈ ದಿನ ರಾಖಿ ಹಬ್ಬ ಅಲ್ವಾ, ನಿನಗ್ ರಾಖಿ ಕಟ್ಟಕ್ ಬಂದಿದೀನಿ, ಕೈ ತೋರ್ಸು ಅಂತ ಹೇಳ್ತಾ ಕೈಗೆ ರಾಖಿ ಕಟ್ಟದ್ಲು. ಆತ ಚಂದ್ರಕಾಂತನ ಆಶ್ಚರ್ಯದಿಂದ ನೋಡ್ತಾ ಇದ್ದ. ಇಷ್ಟ್ರಲ್ಲಿ ಅವನ ಹೆಂಡತಿ ಬಂದ್ಲು. ಇವ್ರು ಯಾರು? ನಿಮ್ಗೆ ಒಬ್ರ ಅಕ್ಕ ಇದಾರೆ ಅಂತ ಇಷ್ಟಿನ ಹೇಳಲೇ ಇಲ್ಲ. ಅಯ್ಯೋ, ನನಗೂ ಈಗ್ಲೇ ಗೊತ್ತಾಗಿದ್ದು ಅಂತ ಹೇಳಿದ್ರು. ಆಗ ಚಂದ್ರಕಾಂತ, ಸುಮ್ನೆ ಇರು ತಮ್ಮ, ಚಿಕ್ಕ ವಯಸ್ಸಿಂದ ನೀನ್ ಇಷ್ಟೇ ಮಸ್ತ್ ಜೋಕ್ ಮಾಡ್ತೀಯ, ಅಚ್ಚ ನಿಮ್ಮಮ್ಮ ಮಂಗಮ್ಮ ಅತ್ತೆಮ್ಮಂತಾರೆ. ಮಂಗಮ್ಮತ್ತೆನಾ? ನಮ್ಮಮ್ಮನ ಹೆಸರು ಸೂರಮ್ಮ. ಅಯ್ಯೋ, ನಾನ್ ಬೇರೆ ಯಾರ್ದೋ ಮನೆಗ್ ಬಂದ್ಬಿಟ್ನಾ ಏನು? ಸೂರಮ್ಮ ಅತ್ತೆ ಆದ್ರೆ ಏನು, ಮಂಗಮ್ಮ ಅತ್ತೆ ಆದ್ರೆ ಏನು? ರಾಖಿ ಕಟ್ಟದ್ಮೇಲೆ ನಾ ನಿಮ್ ಅಕ್ಕ ಆದಂಗೆ ಅಲ್ವಾ? ಈಗ ಅಕ್ಕನ್ನ ಬರೀ ಕೈಲ್ ಕಳಿಸ್ತೀಯೇನು ಅಂತ ಅಂದ್ಲು. ಅವನು ನಗುತ್ತಾ ಚಂದ್ರಕಾಂತಳಿಗೆ 2,000 ರೂಪಾಯಿನ ಕೊಟ್ ಕಳಿಸ್ತ. ಅರೆ, ಅತ್ತಮ್ಮ ಕೊಟ್ಟಿದ್ ಈ ಮ್ಯಾಜಿಕ್ ರಾಖಿ ಬಾಕ್ಸ್ ಅಲ್ಲಿ ಎಷ್ಟು ರಾಖಿ ಬೇಕೋ ಅಷ್ಟು ರಾಖಿ ಬರುತ್ತಲ್ಲ, ಈಗ ನೋಡು ಇದನ್ನ ಹೆಂಗ್ ಉಪಯೋಗಿಸ್ತೀನಿ ಅಂತ. ಆ ರೀತಿ ಹೇಳ್ತಿದ್ದಂಗೆ ಎದುರುಗಡೆ ಒಬ್ಬ ಶ್ರೀಮಂತ ವ್ಯಕ್ತಿ ಎಲ್ಲಾ ಬೆಳ್ಳಗೂ ಉಂಗ್ರ ಮತ್ತೆ ಚೈನ್ ಹಾಕೊಂಡು ಬರ್ತಿದ್ದ. ಇಲ್ ನೋಡಣ್ಣ, ನೀನ್ ನೋಡಿದ್ರೆ ಅಚ್ಚು ನಮ್ಮ ಅಣ್ಣ ಇದ್ದಂಗೆ ಇದ್ಯಾ, ಇಲ್ ಬಾ ರಾಖಿ ಕಟ್ತೀನಿ ಅಂತ ಹೇಳ್ತಾ ಆ ಮ್ಯಾಜಿಕ್ ರಾಖಿ ಬಾಕ್ಸ್ ಇಂದ ಒಂದು ರಾಖಿ ತಾ ತೆಗೆದು ರಾಖಿ ಕಟ್ಬಿಟ್ಲು. ಆತ ಕೂಡ ತುಂಬಾ ಸಂತೋಷ ಪಟ್ಟು ಒಂದು 500 ರೂಪಾಯಿ ಕೊಟ್ಟ. ಅಯ್ಯೋ ಬೋಣಿ, ಸೂಪರ್ ಆಗಾಯ್ತು ಅಂತ ಹೇಳ್ತಾ ರೋಡಲ್ಲಿ ಹೋಗೋ ಎಲ್ಲಾರ್ಗೂ ರಾಖಿ ಕಟ್ಟಕ್ ಶುರು ಮಾಡಿದ್ಲು. ಅರೆ ಅಣ್ಣ ಸ್ವಲ್ಪ ನಿಂತ್ಕೋ ಹೇಳ್ತಾ ರಾಖಿ ಕಟ್ಟಿದ್ಲು. ಕೈಗೆ ರಾಖಿ ಕಟ್ಟಿರೋ ತಂಗಿನ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅನ್ನೋ ವಿಷಯ ನಿನಗ್ ಗೊತ್ತಿಲ್ವಾ ಅಣ್ಣ ಹೇಳ್ತಾ ಇದ್ದಂಗೆ ಆತನು ಒಂದು 500 ರೂಪಾಯಿ ಕೊಟ್ಟ. ಈ ರೀತಿ ಚಂದ್ರಕಾಂತ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಿ ಮನೆಗ್ ಹೋಗ್ತಿದ್ದಂಗೆ ಅಲ್ಲಿ ದೊಡ್ಡ ಗುಂಪು ಕಾಣಿಸ್ತು. ಅರೆ ಇದೇನು, ಇಷ್ಟು ಮಂದಿ ಬಂದವ್ರೆ, ಅತ್ತಮ್ಮಂಗೆ ಏನಾದ್ರೂ ಆಗೋಯ್ತಾ ಏನು
ಅಂತ ಹೇಳ್ತಾ ಅವ್ರನ್ನೆಲ್ಲಾರನು ತಪ್ಪಿಸ್ಕೊಂಡು ಹೋದ್ಲು. ಅಲ್ಲಿದ್ದ ಸೂರ್ಯಕಾಂತನ ನೋಡಿ ಅಮ್ಮಯ್ಯ ಅತ್ತಿಯಮ್ಮಂಗೆ ಏನೂ ಆಗಿಲ್ಲ ಅನ್ಕೊಂಡು, ಏನ್ ಅತ್ತಿಯಮ್ಮ ನಿಮ್ ಸ್ವಂತದವ್ರು ಇಷ್ಟೊಂದ್ ಜನ ಬಂದವ್ರೇ? ಸೂರ್ಯಕಾಂತ ಹತ್ರಕ್ಕೆ ಬಂದು, ಲೇ ಏನ್ ಮಾಡ್ಬಾರ್ದು ಅಂತ ಹೇಳಿದ್ನು ಅದನ್ನೇ ಮಾಡಿದ್ಯಾ. ದುಡ್ಡಿನ ದುರಾಸೆಯಿಂದ ಎಲ್ಲಾರ್ಗು ರಾಕಿ ಕಟ್ ಬಂದಲ್ಲ ಅವ್ರೆಲ್ಲ ಈಗ ಊಟಕ್ಕೆ ಮನೆಗ್ ಬಂದಿದ್ದಾರೆ, ಹೋಗಿ ಎಲ್ಲಾರ್ಗು ಬೇಸಾಕ್ ಹೋಗು. ಏನು ಇವ್ರ ಎಲ್ಲಾರ್ಗೂ ನಾನ್ ಬೇಸಾಕ್ಬೇಕಾ? ಅಯ್ಯಮ್ಮ ಈಗ ಇವ್ರೆಲ್ಲಾರ್ಗೂ ಬೇಸಾಕ್ಬೇಕು ಅಂದ್ರೆ ನನ್ ಸಂಪಾದನೆ ಮಾಡಿರೋದಲ್ದೆ ಇನ್ನು ಮಸ್ತ್ ಬೇಕಾಗತ್ತೆ. ಯಮ್ಮ ಈಗೇನಾದ್ರೂ ಮಾಡಿ ಇಲ್ಲಿಂದ ಓಡೋಗ್ಬೇಕಷ್ಟೇ ಅಂತ ಹೇಳ್ತಾ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದ್ಲು. ಮಾಂತ್ರಿಕ ಒಂದ್ ಕಾಡಲ್ಲಿ ಮರದ ಕೆಳಗಡೆ ಕುತ್ಕೊಂಡು ಘೋರ ತಪಸ್ಸು ಮಾಡ್ತಿದ್ದ. ಅವನ ಘೋರ ತಪಸ್ಸು ನೋಡಿ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗ್ತಾಳೆ. ಭಕ್ತನತ್ರ, ಭಕ್ತ ಹೇಳು ಏನು ನಿನ್ ಕೋರಿಕೆ? ತಾಯಿ ನನಗೆ ಸಾವೇ ಬರಬಾರ್ದು, ನನಗೆ ಯಾವಾಗ್ಲೂ ವಯಸ್ಸೇ ಆಗ್ಬಾರ್ದು, ಅದು ಸೃಷ್ಟಿ ವಿರುದ್ಧ ಮಗನೇ, ಅದು ನಾನ್ ಕೊಡಕ್ಕಾಗಲ್ಲ, ಅದನ್ ಬಿಟ್ಟು ಬೇರೆ ಏನಾದ್ರೂ ಬೇಡ್ಕೋ. ಈ ಸೃಷ್ಟಿಗೆ ಮೂಲ ನೀವು, ನಿಮ್ ಕೈಲಾಗ್ದೇ ಇರೋದು ಏನಿದೆ ತಾಯಿ? ನೀವೇನಾದ್ರೂ ನನ್ಗೆ ಆ ವರ ನೀಡಿಲ್ಲ ಅಂದ್ರೆ ನನ್ಗೆ ಈ ಜೀವನನೇ ಬೇಡ ತಾಯಿ. ಮುದುಕನಾಗಿ ಬಲಹೀನತೆಯಿಂದ ನಾನು ಬದುಕಕ್ಕಾಗಲ್ಲ, ನನ್ನನ್ನು ನಾನೇ ಆಹುತಿ ಮಾಡ್ಕೋತೀನಿ. ಇರು ಭಕ್ತ, ಆವೇಶ ಪಡ್ಬೇಡ, ತಗೋ ಇದು ಮ್ಯಾಜಿಕಲ್ ವಾಟರ್ ಬಾಟ್ಲಿ, ಇದರಿಂದ ನೀನು ಏನು ಕೇಳಿದ್ರೂ ಸಿಗುತ್ತೆ. ಈ ಬಾಟ್ಲಿಂದ ದಿನ ನೀನು ಯಾವುದಾದ್ರೂ ಒಂದು ದ್ರವ್ಯ ಕುಡಿಲೇಬೇಕು, ಆಗ ನಿನಗೆ ಅಲ್ಲಿ ನಿನ್ನ ಆಯುಷು ನಿಂತೋಗುತ್ತೆ, ಇನ್ಮೇಲೆ ಜೀವನದಲ್ಲಿ ನೀನು ಮುದುಕ ಆಗಲ್ಲ. ಆಯ್ತಾ ಅಪ್ಪ, ಸಂತೋಷನ ಹೇಳು ಭಕ್ತ. ಬಳ ದೇವಿ ಬಳ, ಇನ್ಮೇಲೆ ನನ್ನನ್ನು ಯಾರು ನಿಲ್ಸಕ್ಕಾಗಲ್ಲ, ನಾನೊಬ್ಬ ಅಮರ, ಲೋಕ ಪೂರ್ತಿ ನನ್ನ ದಾಸೋಹ. ಹಂಗಂತ ಸಂತೋಷದಿಂದ ಕಿರ್ಚ್ತಾನೆ. ಅದನ್ನ ನೋಡಿದ ದೇವಿ ಮನ್ಸಲ್ಲಿ, ನಿನ್ನಂತ ಮೂರ್ಖರು ಎಷ್ಟೋ ಜನ ಬಂದ್ರು, ಅವರೆಲ್ಲಾನು ತೀರ್ಕೊಂಡ್ರು, ನೀನು ಎಷ್ಟಿದಕ್ಕೆ ಲೆಕ್ಕ? ನೀನು ಒಂದಿನ ಬಲಿಯಾಗ್ತೀಯ ಹಂಗಂತ ಮನ್ಸಲ್ಲಿ ಅನ್ಕೊಂಡು ಮಾಯ ಆಗ್ತಾಳೆ. ಸ್ವಲ್ಪತ್ತಾದ್ಮೇಲೆ ಅದೇ ಕಾಡಿಗೆ ಚಂದ್ರಕಾಂತ ಬರ್ತಾಳೆ. ಕಾಡೆಲ್ಲ ಸುತ್ತಿ ಸುತ್ತಿ ತುಂಬಾ ಟಯರ್ಡ್ ಆಗಿ, ಚಿಚಿ ಆ ಮುದುಕಿ ಯಾರು? ನನ್ಗೆ ಹೊಸ ರಕ್ಕದ ಹಣ್ಣು ರುಚಿ ತೋರ್ಸದೇನು? ಅಯ್ಯೋ ಅದು ನನ್ ಚೆನ್ನಾಗಿ ಇಷ್ಟ ಆಗೋದೇನು? ಅದು ಎಲ್ಲಿ ಸಿಗುತ್ತೆ ಅಂತ ಕೇಳಿ, ಅದು ಇಲ್ಲೇ ಸಿಗುತ್ತೆ ಅಂತ ನಾನು ಮುಂದೆ ಹಿಂದೆ ಯೋಚನೆ ಮಾಡಿದೆ. ಹುಚ್ಚಿ ತರ ಕಾಡಿಗೆ ಓಡೋಡ್ತಾ ಬರೋದೇನು, ಇಷ್ಟು ದೂರ ನಡೆಯೋದೇನು, ಎಲ್ಲ ನನ್ ಕರ್ಮ. ದೇವ್ರೆ ನಡೆದು ನಡೆದು ತುಂಬಾ ಟಯರ್ಡ್ ಆಗ್ತಿದೆ, ನೀರ್ ಕುಡಿಬೇಕನ್ಸ್ತಿದೆ, ಎಲ್ಲಾದ್ರೂ ನೀರಿದ್ರೆ ತೋರ್ಸಪ್ಪ ಹಂಗಂತ ಮನ್ಸಲ್ಲ ಅನ್ಕೋತಾ ಇರ್ತಾಳೆ. ಅದೇ ಸಮಯಕ್ಕೆ ಆ ಮಾಂತ್ರಿಕ ಆ ನಗು ನೋಡಿ ಚಂದ್ರಕಾಂತ ಏನಂತ ನೋಡ್ತಾಳೆ. ಮಾಂತ್ರಿಕ ಮ್ಯಾಜಿಕಲ್ ಬಾಟ್ಲಿಂದ ಮದ್ಯಪಾನ ಕುಡಿತಾ ಇರ್ತಾನೆ. ಅದನ್ ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಆಗ ಅದನ್ ಕುಡಿದ ಮಾಂತ್ರಿಕ ಅವನಷ್ಟ್ಗವನೇ ಸಂತೋಷ ಪಡ್ತಾ, ಏನು ರುಚಿ ಏನು ರುಚಿ, ಈ ಮ್ಯಾಜಿಕಲ್ ಬಾಟ್ಲ್ ಮಹಿಮೆಯಿಂದ ಏನ್ ಬೇಕಾದ್ರೂ ನಾನ್ ಕುಡಿಬಹುದು, ನಾನ್ ಕೋರಿದ್ದೆಲ್ಲ ಸಿಗುತ್ತೆ ಹಂಗಂತ ಅನ್ಕೋತಾ ಕುಡಿತಾ ಇರ್ತಾನೆ. ಅದನ್ ನೋಡಿ ಚಂದ್ರಕಾಂತಗೆ ವಿಷಯ ಎಲ್ಲ ಅರ್ಥ ಆಗುತ್ತೆ. ಅವಳಷ್ಟ್ಗವಳೆ, ಅಮ್ಮ ಹಾಗಾದ್ರೆ ಇದು ಮ್ಯಾಜಿಕಲ್ ವಾಟರ್ ಬಾಟ್ಲ, ಹಾಯ್ ಹಾಗಾದ್ರೆ ನಾವು ಕೋರ್ಕೊಂಡಿದ್ದೆಲ್ಲ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ, ಇದನ್ನ ಹೆಂಗಾದ್ರೂ ನನ್ ಸ್ವಂತ ಮಾಡ್ಕೊಂಡ್ರೆ ಇನ್ಮೇಲೆ ದುಡ್ಡೇ ದುಡ್ಡು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆ ಮಾಂತ್ರಿಕ ಮದ್ಯಪಾನ ಕುಡ್ದು ಕುಡ್ದು ಮತ್ತಿಂದ ನಿದ್ದೆ ಮಾಡ್ತಿದ್ದ. ಅದೇ ಸರಿಯಾದ ಸಮಯ ಅನ್ಕೊಂಡು ಚಂದ್ರಕಾಂತ ಮ್ಯಾಜಿಕಲ್ ಬಾಟ್ಲ್ನ ತಗೊಂಡು ಮನೆಗ್ ಬರ್ತಾಳೆ. ಮನೆಗ್ ಬಂದ್ಮೇಲೆ ಆ ಮ್ಯಾಜಿಕಲ್ ಬಾಟ್ಲಿಂದ ಬೆಳಗ್ಗೆನೆ ಎಲ್ಲಾರ್ಗೂ ಹಾಲಾಗ್ತಾ ಇದ್ಲು, ಮಧ್ಯಾಹ್ನ ಜ್ಯೂಸ್ ಮಾಡ್ತಿದ್ಲು, ಇನ್ನ ರಾತ್ರಿ ಮೊಸರು ಮಾರ್ತಿದ್ಲು. ಹೀಗೆ ಅವಳು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ಲು. ಒಂದಿನ ಸೂರ್ಯಕಾಂತ ಚಂದ್ರಕಾಂತ ಎಮ್ಮೆ ಹಾಲು ಮಾರೋದ್ ನೋಡಿ ಚಂದ್ರಕಾಂತ ಮಾತ್ರ, ಲೇ ನಮ್ಮ ಹತ್ರ ಎಮ್ಮೆನೇ ಇಲ್ಲ ಅಲ್ವಾ, ಹಾಗಾರೆ ನಿನ್ಗೆ ಹಾಲು ಎಲ್ಲಿಂದ ಸಿಗುತ್ತೆ? ಆಹಾ ಅತ್ತಿಯಮ್ಮ ಯಾರತ್ರ ತುಂಬಾ ಜಾಸ್ತಿ ಹಾಲಿದ್ಯೋ ಅವ್ರ ಹತ್ರ ತಗೊಂಡ್ ಬಂದು
ನಾನು ನಮ್ಮೂರಲ್ಲಿ ಮಾರ್ತಿದ್ದೀನಂತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಈ ಸಲ ಈ ಜನನ ಏನು ಮೋಸ ಮಾಡ್ತಿಲ್ಲ. ಏನೋನೆ, ನೀನ್ ನಿಜಾತಿಯಾಗ ಕೆಲ್ಸ ಮಾಡ್ತಿದ್ಯಾ ಅಂದ್ರೆ ನನ್ ಕೈಲಿ ನಂಬಕ್ಕಾಗ್ತಿಲ್ಲ. ಛೀ, ನೀವ್ ಯಾವಾಗ್ಲೂ ಹಿಂಗೆ ಅತ್ತಿಯಮ್ಮ, ಹೋಗಿ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಮ್ಯಾಜಿಕ್ ಬಾಟ್ಲ್ ಕಳ್ದೋಯ್ತು ಅಂತ ತಿಳ್ಕೊಂಡಿದ್ದ ಮಾಂತ್ರಿಕ ಅದನ್ನು ಹುಡುಕ್ತಾ ಊರೆಲ್ಲ ತಿರುಗ್ತಿದ್ದ. ಹಂಗೆ ಊರೆಲ್ಲ ಸುತ್ತಾಡ್ಕೊಂಡ್ ಬಂದ್ಮೇಲೆ ಚಂದ್ರಕಾಂತ ಮ್ಯಾಜಿಕ್ ಬಾಟ್ಲ್ ಸಹಾಯದಿಂದ ಎಲ್ಲಾರ್ಗೂ